ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತಿನ ಡಿಸೈನ್ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋದು. ಹಾಗೆಯೇ ನನ್ನ ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 0.75 mm. ಇದು ಬಂದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲು. ಹಾಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕೋಬೇಕು. 1 2 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಂದರೆ ಇವತ್ತು ನಾನು ತೊಗೊಂಡಿರೋ ದಾರ ಸ್ವಲ್ಪ ತೆಳು ಇದ್ದಿದ್ದರಿಂದ 1 ಎಳೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ನಾವೇನು ಪ್ರೀವಿಯಸ್ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಷೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಲೇಸ್ಗೆ ಚುಚ್ಕೊಂಡು ಈ ರೀತಿ ದಾರ ತಗೊಂಡು ಮೇಲೆ ತೆಗೆದಾಗ 3 ಲೂಪ್ ಆಗಿರುತ್ತೆ. ಅದರಲ್ಲಿ 2 ರಿಂದ 1 2 ರಿಂದ 1 ಮಾಡ್ಕೋಬೇಕು. ಮತ್ತು ಇವಾಗ ಡಬಲ್ ಕ್ರೋಷೆ ಪಕ್ಕಪಕ್ಕನೇ ಬರಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಹಾಗೆಯೇ ನಾವು ಡಬಲ್ ಕ್ರೋಷೆ ಲೆಂತ್ ಕೂಡ ನಾವು ಮೇಂಟೈನ್ ಮಾಡಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಮತ್ತೆ ಇವಾಗ ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಯಾರೆಲ್ಲ ನನ್ನ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತೀರಾ ಅವ್ರಿಗೆ ಡಬಲ್ ಕ್ರೋಷೆ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಗೊತ್ತಿರುತ್ತೆ. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನಾವು ಗ್ಯಾಪ್ನ ಕೊಡಬಾರ್ದು, ಒಂದು ಡಬಲ್ ಕ್ರೋಷೆಗೂ ಇನ್ನೊಂದು ಡಬಲ್ ಕ್ರೋಷೆಗೂ. ನೋಡಿ, ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ ನಮಗೆ. ಪಕ್ಕಪಕ್ಕನೆ ಬಂದಿದೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಪೂರ್ತಿ ನಾನು ಡಬಲ್ ಕ್ರೋಷೆಗಳಿಂದ ವರ್ಕ್ ಮಾಡ್ತಾ ಹೋಗಿದ್ದೀನಿ. ನೋಡಿ, ಇದು ಈ ರೀತಿ ಬಂದಿದೆ. ಬನ್ನಿ, ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೋಡಿ, ನಾವು ಫಸ್ಟು 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ಗೆ 2ನೇ ಚೈನ್ನ ಮೇಲ್ಗಡೆಗೆ ನಾನು ಇನ್ನೊಂದು ಕಲರ್ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕ್ಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ಬೇಕಾದರೂ ಇಟ್ಟು ನೀವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಬೋದು. ಎಲ್ಲಿಗೆ ಲಾಕ್ ಮಾಡ್ಬೋದು ಅಂತ ಅಂದರೆ, ಪ್ರೀವಿಯಸ್ ಲೇಯರ್ ಡಬಲ್ ಕ್ರೋಷೆ ಇದೆ ಅಲ್ವಾ, ಅದ್ರ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡಬೇಕು. ಮತ್ತು ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ಸ್ಟ್ರೈಟಾಗಿ ಬೇಕಾದರೂ ಇಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಡಬಲ್ ಕ್ರೋಷೆಯನ್ನು ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಷೆ ಮೇಲೆ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ನೀವು ಸ್ಟ್ರೈಟಾಗಿ ಬೇಕಾದರೂ ಇಟ್ಟು ಲಾಕ್ ಮಾಡ್ಬೋದು, ಇಲ್ಲ ಅಂತ ಅಂದರೆ 4 ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಷೆ ಮೇಲೆ ಲಾಕ್ ಮಾಡ್ಬೋದು. ನೋಡಿ, ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇವಾಗ ಬೀಡನ್ನ ಲಾಕ್ ಮಾಡಿಕೊಂಡೆ. ಇದನ್ನು ಅಷ್ಟೇ ಸ್ಟ್ರೈಟಾಗಿ ಇಟ್ಟು ಬೇಕಾದರೆ ನೀವು ಈ ರೀತಿ ಲಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ 3 ಡಬಲ್ ಕ್ರೋಷೆಯನ್ನು ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಷೆ ಮೇಲೂ ಕೂಡ ನೀವು ಲಾಕ್ ಮಾಡ್ಬೋದು. ನೋಡಿ, ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಕೌಂಟ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಷೆಯನ್ನು ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಷೆ ಮೇಲುಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಚೆಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ನಮಗೆ ಸುಕ್ಕು ಬಂದಿರಬಾರ್ದು. ಇನ್ ಕೇಸ್ ಸುಕ್ಕು ಬಂದಿತ್ತು ಅಂತ ಅಂದರೆ 1 ಪಾಯಿಂಟ್ನ ಮುಂದಕ್ಕೆ ಲಾಕ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಆವಾಗ ಕರೆಕ್ಟಾಗಿ ಕೌಂಟ್ ಮಾಡಿ ಕರೆಕ್ಟ್ ಪ್ಲೇಸ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ನಾನು ಚೈನ್ಗಳನ್ನ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ 5ನೇ ಡಬಲ್ ಕ್ರೋಷೆ ಮೇಲುಗಡೆ ನಾವು ಲಾಕ್ ಮಾಡಬೇಕು. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೊಂಡು, ಸೊ ಪ್ರೀವಿಯಸ್ ಯಾವ ರೀತಿ ಲಾಕ್ ಮಾಡಿದ್ವಿ ಅಲ್ವಾ, ಕೌಂಟ್ ಮಾಡಿ ಅದೇ ರೀತಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ ಇರುತ್ತೆ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನ ಪೇಜ್ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನೋಡಿ, 4 ಚೈನು 3 ಸತಿ ಹಾಕಿ ಆದಮೇಲೆ ನಾನು ಮತ್ತೆ ಇನ್ನೂ ಒಂದು ಬೀಡನ್ನ ತೊಗೋತಾ ಇದ್ದೀನಿ.
ಸ್ಮಾಲ್ ಸೈಜಲ್ಲಿ ನಾನು ಫ್ಲವರ್ ಶೇಪಲ್ಲಿ ಬೀಡನ್ನ ತಗೊಂಡಿರೋದು. ಬೀಡನ್ನ ಲಾಕ್ ಮಾಡಿಕೊಂಡೆ. ಆಮೇಲೆ ಇದನ್ನು ಈ ರೀತಿ ನೋಡಿಕೊಂಡು ಕೌಂಟ್ ಮಾಡ್ಕೊಳ್ಳಿ. ಮೂರು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಷೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡೋದು ನಾವು ಕಂಪಲ್ಸರಿ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾವೇನು ವರ್ಕ್ ಮಾಡಿದ್ವಲ್ಲ ವರ್ಕ್ಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಇವಾಗ ನಾಲ್ಕು ಚೈನ್ಗಳನ್ನ ಹಾಕ್ಕೋಬೇಕು. ನಾಲ್ಕು ಚೈನ್ ಹಾಕ್ಕೊಂಡು ಇವಾಗಲೂ ಅಷ್ಟೇ ಕೌಂಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ಡಿಸೈನ್ದು ಸೆಕೆಂಡ್ ಲೇಯರ್ ಈ ರೀತಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಹಾಕಿದ್ದೀನಿ, ಆಮೇಲೆ ಬೀಡು, ಆಮೇಲೆ 3 ಟೈಮ್ಸ್ ಮತ್ತೆ ಬೀಡು. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಟೈಮ್ಸು, ಹಾಗೆ ಸ್ಟಾರ್ಟಿಂಗಲ್ಲೂ ಸಹ ನಾನು 2 ಟೈಮ್ಸು 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಇವಾಗ ಸೇಮ್ ಕಲರ್ ಥ್ರೆಡ್ಡಿಂದನೇ ನಾನು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟು ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿ ಮೊದಲನೇ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲುಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಬೀಡನ್ನ ಹಿಂದೆಗಡೆ ದಾರ ಇತ್ತಲ್ವಾ ಅಲ್ಲಿಗೆ ವರ್ಕ್ ಮಾಡಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡನ್ನ ಹಿಂದೆಗಡೆ ಇಲ್ಲಿ ದಾರ ಇತ್ತಲ್ವಾ ಈ ದಾರಕ್ಕೆ ಕರೆಕ್ಟಾಗಿ ಅಷ್ಟೂ ದಾರ ನೀಡಲ್ ಒಳಗಡೆ ಬರಬೇಕು. ನೋಡಿ ಈ ರೀತಿ ತಗೊಳ್ಳಿ. ಸ್ವಲ್ಪ ನಿಮಗೆ ಟ್ರಿಕ್ಕಿ ಅನಿಸ್ಬೋದು, ಬೀಡನ್ನ ಎಡ್ಜ್ ಪಾಯಿಂಟಿಂದ ತೊಗೊಂಡಾಗ ಸರಿ ಬರುತ್ತೆ. 4 ಲೂಪ್ ಆಗಿರುತ್ತೆ, 2ರಲ್ಲಿ 1 ಸತಿ, 2ರಲ್ಲಿ 1 2 ಸತಿ, ಕೊನೆಯದಾಗಿ 2ರಲ್ಲಿ 1 ಮಾಡ್ಕೋಬೇಕು. ನೋಡಿ ಇದು ಟ್ರಿಬಲ್ ಕ್ರೋಷೆಯನ್ನು ವರ್ಕ್ ಮಾಡಿದ್ದು. ಇವಾಗ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಅದೇ ತ್ರಿಬಲ್ ಕ್ರೋಷೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೆ. ಸೇಮ್ ಬೀಡನ್ನ ಹಿಂದೆಗಡೆ ದಾರ ಇನ್ಫಾರ್ಮ್ ಆಗಿತ್ತು ಅಲ್ವಾ ಅದೇ ಪಾಯಿಂಟ್ಗಿಂತ ನಾವು ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಡಬಲ್ ಕ್ರೋಷೆ ಅಂತಂದರೆ ಫಸ್ಟ್ ಲೇಯರ್ ವರ್ಕ್ ಮಾಡಿದ್ದು ನಾವು ಡಬಲ್ ಕ್ರೋಷೆ, ಅದು ಸೂಜಿ ಮೇಲೆ 1 ಸತಿ ದಾರ ಸುತ್ತಿ ನಾವು ವರ್ಕ್ ಮಾಡಿದ್ದು. ಇವಾಗ ವರ್ಕ್ ಮಾಡ್ತಾ ಇರೋದು ತ್ರಿಬಲ್ ಕ್ರೋಷೆ, ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದು. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತೆ ಇವಾಗ ನಾನು ತ್ರಿಬಲ್ ಕ್ರೋಷೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇವಾಗಲೂ ಅಷ್ಟೇ 3 ಚೈನ್ಗಳನ್ನ ಹಾಕ್ಕೋಬೇಕು. 1 2 3 3 ಚೈನ್ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಅದೇ ತ್ರಿಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೆ. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 1 2 3 3 ಚೈನ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಕರೆಕ್ಟಾಗಿ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ತ್ರಿಬಲ್ ಕ್ರೋಷೆಯನ್ನು ವರ್ಕ್ ಮಾಡ್ಕೊಳ್ಳೋಣ. ಸೇಮ್ ಬೀಡನ್ನ ಹಿಂದೆಗಡೆ ಏನು ದಾರ ಇದೆ ಅಲ್ವಾ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಷೆಯನ್ನು ವರ್ಕ್ ಮಾಡ್ಕೊಳ್ಳೋದು. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ನಾವು ಬೀಡನ್ನ ಸುತ್ತ ಏನು ದಾರ ಇದೆ ಅಲ್ವಾ ಈ ದಾರ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಷೆ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಸೊ ಬೀಡನ್ನ ಸುತ್ತ ಕಂಪ್ಲೀಟ್ ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಬೀಡನ್ನ ಸುತ್ತ ಮಾಡಿ ಆಗಿದೆ, ಒಟ್ಟು 8 ತ್ರಿಬಲ್ ಕ್ರೋಷೆ ಆಗಿದೆ. ಇವಾಗ ಇದನ್ನು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಆರ್ಚ್ ಮಾಡಿದ್ವಿ ಅಲ್ವಾ ಅದನ್ನು ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲುಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೆಕ್ಸ್ಟು ಬೀಡ್ ಏನಿದೆ ಅಲ್ವಾ ಸೊ ಈ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಫಸ್ಟು ನಾವು ಬೀಡನ್ನ ಹಿಂದೆಗಡೆಗೆ ವರ್ಕ್ ಮಾಡಿದ್ವಿ ಅಲ್ವಾ ಅದೇ ರೀತಿ ಇಲ್ಲೂ ಸಹ ನಾವು
ವರ್ಕ್ ಮಾಡ್ಕೋಬೇಕು. ನನಗೆ ಇಲ್ಲಿ ಸ್ಮಾಲ್ ಬೀಡ್ನ ಹಾಕಿರೋದ್ರಿಂದ ನನಗೆ 8 ತ್ರಿಬಲ್ ಕ್ರೋಷೆಗಳು ಹಿಡಿದಿದೆ. ನಿಮಗೂ ಅಷ್ಟೇ ಕೂಡ ಹಿಡಿಬೋದು, ಇಲ್ಲ ಅಂದರೆ ಇನ್ನು ಜಾಸ್ತಿ ಬೇಕಾದರೂ ಹಿಡಿಬೋದು, ಇಲ್ಲ ಕಡಿಮೆ ಬೇಕಾದರೂ ಹಿಡಿಬೋದು. ನಿಮಗೆ ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಫಸ್ಟು ತ್ರಿಬಲ್ ಕ್ರೋಷೆ ಅಂದರೆ ಫಸ್ಟು ಆರ್ಚ್ಗೆ ತ್ರಿಬಲ್ ಕ್ರೋಷೆಗಳು ಮಾಡಿದ್ವಿ ಅಲ್ವಾ, ಅದೇ ರೀತಿ ಎಲ್ಲ ಆರ್ಚ್ಗಳಿಗೂ ನಾವು ವರ್ಕ್ ಮಾಡಿಕೊಂಡು ನಾನು ತೋರಿಸ್ತೀನಿ ಎಲ್ಲ ಆರ್ಚ್ಗಳು ವರ್ಕ್ ಮಾಡಿದ್ಮೇಲೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನನ್ನ ಒಟ್ಟು 4 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಿಮಗೆ ಬೇಕು ಅಂದರೆ ಇಷ್ಟಕ್ಕೇ ನೀವು ಸ್ಟಾಪ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ನೋಡಿ ಇಲ್ಲಿ 2 ಆರ್ಚ್ನ ಮಧ್ಯೆ ನಾವೇನು 4 ಚೈನ್ ಬಿಟ್ಟಿದ್ದೀವಿ ಅಲ್ವಾ, ನೋಡಿ ಇಲ್ಲಿ 2 ಆರ್ಚ್ನ ಮಧ್ಯೆ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ಗೆ ನೀವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ಲೇಸ್ ಕೂಡ, ಸ್ಟೋನ್ ಚೈನ್ ಹಾಗೆ ಬಾಲ್ ಚೈನ್ ಕೂಡ ನೀವು ಅಂಟಿಸ್ಕೋಬೋದು. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದರೆ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 135 ಎಳೆ ದಾರನ ತೊಗೊಂಡಿದ್ದೀನಿ, ಅದನ್ನು ಡಬಲ್ ಮಾಡಿದಾಗ 270 ಸ್ಟ್ಯಾಂಡ್ಸ್ ಥ್ರೆಡ್ ಆಗುತ್ತೆ. ಸೊ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 700-850 ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಹಾಗೆಯೇ ಇದು ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ತಾ ನಾವು ಹೋಯಿತು ಅಂತ ಅಂದರೆ ಹೊಸ ಡಿಸೈನೇ ಕ್ರಿಯೇಟ್ ಆಗುತ್ತೆ. ಸೊ ನಾನು ಸ್ವಲ್ಪ ಚೇಂಜ್ ಮಾಡಿರೋದು ಬರೀ ಸ್ಟೋನ್ ಚೈನ್ ಅಷ್ಟೇ ಅಂಟಿಸಿದ್ದೀನಿ, ನಿಮಗೆ ಬೇಕು ಅಂದರೆ ಆ ಸೈಡ್ ಈ ಸೈಡ್ ವಾಲ್ ಚೈನ್ ಕೂಡ ಅಂಟಿಸ್ಕೋಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.